ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಗ್ಗದ ಸಂಖ್ಯೆ ಏಳ್ನೂರ ಐದು ಸಂತತದ ಶಿಕ್ಷೆಯಂ ದೀರ್ಘದ ಅಭ್ಯಾಸದೆಂ ದಂತರಂಗದ ಕಡಲು ಶಾಂತಿಗೊಳಹುದು ಸಂತೃಪ್ತ ಕಾಂತ ಸೇವೆಯಿಂ ಸಂತೈಸು ಚಿತ್ತವನೂ ಮಂಕುತಿಮ್ಮ ಇದರ ತಾತ್ಪರ್ಯ ಹೀಗಿದೆ ನಿರಂತರ ಪ್ರಯತ್ನದ ಶಿಕ್ಷಣದಿಂದ ಮತ್ತು ದೀರ್ಘ ಅಭ್ಯಾಸದಿಂದ ಅಂತರಂಗದ ಕಡಲು ಶಾಂತವಾಗುತ್ತದೆ ತೃಪ್ತಿ ಮತ್ತು ಸಂತೃಪ್ತಿಯಿಂದ ನಿನ್ನಲ್ಲಿ ನೀನೇ ಸಂತೋಷ ಪಡುತ್ತಾ ಏಕಾಂತದಲ್ಲಿ ಆತ್ಮಸಂಧಾನ ಮಾಡಿಕೊಳ್ಳುತ್ತಾ ಮನಸ್ಸನ್ನು ಸಂತೈಸಿಕೊಳ್ಳಬೇಕು ಎಂದು ಒಂದು ಉಪದೇಶವನ್ನು ನೀಡಿದ್ದಾರೆ ಮಾನ್ಯ ಗುಂಡಪ್ಪನವರು ನಮ್ಮ ಈ ಮುಕ್ತಕದಲ್ಲಿ ಮನೋನ್ ನಿಗ್ರಹವೆಂಬುದು ಸುಲಭ ಸಾಧ್ಯವಲ್ಲ ಅದಕ್ಕೆ ನಿರಂತರವಾದ ಮತ್ತು ದೀರ್ಘವಾದ ಅಭ್ಯಾಸ ಬೇಕು ನಮಗೆ ಬೇಡದ ಮತ್ತು ನಮ್ಮ ಮನಸ್ಸನ್ನು ಕೆಡಿಸುವ ಕಸದಂತಹ ವಿಚಾರಗಳೇ ಅಧಿಕವಾಗಿ ನಮ್ಮ ಮನಸ್ಸಿನೊಳಕ್ಕೆ ನುಗ್ಗುತ್ತವೆ ಅದನ್ನು ತಡೆ ಹಿಡಿದು ಒಳಗೆ ಬರದಂತೆ ಮಾಡುವುದು ಸಾಹಸ ಹಾಗೂ ಸಂದುಗೊಂದುಗಳಿಂದ ನುಗ್ಗಿ ಒಳಗೆ ಬಂದ ವಿಷಯಗಳನ್ನು ಹೊರತಳ್ಳುವುದು ಹರಸಾಹಸ ಮೊಟ್ಟ ಮೊದಲಿಗೆ ತಿಕ್ಕದ್ದರಲ್ಲಿ ತೃಪ್ತಿ ಪಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಅತಿಯಾಗಿ ಆಸೆ ಪಡದೆ ಆಸೆ ಪಡದೆ ಇದ್ದರೆ ಆಸೆಗಳಿಂದ ಉಂಟಾಗಬಹುದಾದ ಅನಾಹುತಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಆಗ ಮನಸ್ಸು ಶಾಂತವಾಗಿರುತ್ತದೆ ಅಲೆ ಏರಿದ ಪ್ರಶಾಂತ ಕಡಲಿನಂತೆ ಆ ಶಾಂತತೆಯಲ್ಲಿ ನಿಜವಾದ ಆನಂದವಿರುತ್ತದೆ ಆ ಆನಂದವನ್ನು ನಾವು ಏಕಾಂತದಲ್ಲಿ ಅಂತರಂಗದಲ್ಲಿಯೇ ಅನುಭವಿಸಬೇಕು ಆ ಏಕಾಂತದಲ್ಲಿ ನಮಗೆ ನಾವೇ ಜೊತೆಯಾಗಿರಬೇಕು ಸಂತೃಪ್ತ ವೃತ್ತಿ ಎಂದಿದ್ದಾರೆ ಗುಂಡಪ್ಪನವರು ಈ ಮುಕ್ತಕದಲ್ಲಿ ಹೀಗೆ ಧನ್ಯವಾದಗಳು